ನಿಮಗೆ ಬಿಜೆಪಿಯ ರಣತಂತ್ರ ತೋರಿಸಿದ್ವಿ, ಕಾಂಗ್ರೆಸ್ನ ರಣತಂತ್ರವನ್ನ ತೋರಿಸಿದ್ವಿ, ಇನ್ನೊಂದು ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಸುಮ್ಮನೆ ಕೂರೋದಿಲ್ಲ, ಅದರಲ್ಲೂ ಎಸ್ಪೆಷಲಿ ರಾಜಕೀಯದ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತ ದೇವೇಗೌಡರಂತೂ ವಿರಮಿಸೋದೇ ಇಲ್ಲ, ತನ್ನ ಕೊನೆ ಕ್ಷಣದವರೆಗೂ ಕೂಡ ರಾಜಕೀಯವನ್ನ ಮಾಡಿ ಗೆದ್ದೇ ಗೆಲ್ತೀನಿ ಅಂತ ಸವಾಲಾಕುವಂತ ದೇವೇಗೌಡರು, ತನ್ನ ಮಗ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಕೆಡವಿದಂತಹ ಆ ಶಾಸಕರ ಕ್ಷೇತ್ರವನ್ನ ಸುಮ್ಮನೆ ಬಿಟ್ಕೊಡ್ತಾರ? ನೋ ಚಾನ್ಸ್. ಸೊ ಹೀಗಾಗಿ ಉಪಸಮರಕ್ಕೆ ಜೆಡಿಎಸ್ ಇಂದಿನಿಂದಲೇ ತಾಲೀಮನ್ನ ನಡೆಸ್ತಾ ಇದೆ. ಮೈತ್ರಿ ಸರ್ಕಾರದ ಪತನದ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಜೆಡಿಎಸ್ ಅಮನಿಸ್ತಾ ಇರುವಂತದ್ದು. ಜೆಡಿಎಸ್ ಶಕ್ತಿ ರಾಜ್ಯಕ್ಕೆ ತೋರಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಸಿದ್ದರಾಮಯ್ಯ. ಕೈ ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ಕಳಿಸಬೇಕಾಗಿದೆ, ಜೆಡಿಎಸ್ ಶಕ್ತಿ ಏನು ಅಂತ ತೋರಿಸ್ಬೇಕು ನಾವು. ಬಿಎಸ್ವೈ ಮತ್ತು ಬಿಜೆಪಿ ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ಕಳಿಸ್ಬೇಕು, ಅಪ್ಪ ಮಕ್ಕಳ ಪಕ್ಷ ಅನ್ನುವವರಿಗೆ ಬುದ್ಧಿಯನ್ನ ಕಲಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ಗೆಲ್ಲಲೇಬೇಕೆಂದು ಪಣ ತೊಟ್ಟಿದ್ದಾರೆ ಅಪ್ಪ ಮಗ. ಇದೇ ಕಾರಣಕ್ಕೆ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ತಡರಾತ್ರಿಯವರೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಮುಖಂಡರ ಜೊತೆ ಎಚ್ ಡಿ ದೇವೇಗೌಡರು ಮಹತ್ವದ ಸಭೆಯನ್ನ ಕೂಡ ಕರೆದಿರುವಂತದ್ದು. ಇನ್ನು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದಿರೋದಕ್ಕೆ ನಿರ್ಧಾರವನ್ನ ಪ್ರಕಟವನ್ನ ಮಾಡುವಂತ ಸಾಧ್ಯತೆ ಇದೆ ದೇವೇಗೌಡರು ಅಧಿಕೃತವಾಗಿ. ಉಪಸಮರದಲ್ಲಿ ದಳಪತಿಗಳ ಟಾರ್ಗೆಟ್ ಬೇರೆಯದ್ದೇ ಇದೆ, 15 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನ ಹಾಕ್ತೇವೆ ಅಂತ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅಷ್ಟೇ ಹೇಳಿದ್ದಾರೆ. 15 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹೌದು ಎಚ್ ಡಿ ಕುಮಾರಸ್ವಾಮಿ ಅವರು, ಆದ್ರೆ ಅವರ ಪ್ಲಾನ್ ಬೇರೆ ಇರುವಂತದ್ದು. ಅವರ ಪ್ಲಾನ್ ಅಂದ್ರೆ ಏನು, ಏನಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಾನ್ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಜೆಡಿಎಸ್ ನ 3 ಶಾಸಕರು ಕೈಕೊಟ್ಟಿದ್ದಾರೆ, ಅಂದ್ರೆ ಕೆಆರ್ ಪೇಟೆಯ ನಾರಾಯಣ್ ಗೌಡರು, ಮಹಾಲಕ್ಷ್ಮಿ ಲೇಔಟ್ ನ ಗೋಪಾಲಯ್ಯ, ಅದರ ಜೊತೆಗೆ ಹುಣಸೂರು ಕ್ಷೇತ್ರದ ಎಚ್ ವಿಶ್ವನಾಥ್ ಕೈಕೊಟ್ಟಿರುವಂತದ್ದು. ಈಗ 3+3 ದಳಪತಿಗಳ ಟಾರ್ಗೆಟ್ ಆಗಿದೆ. 15 ಕ್ಷೇತ್ರಗಳ ಪೈಕಿ ಇವರ ಟಾರ್ಗೆಟ್ ಮೈನ್ ಇರೋದು 6. 5 ಸೀಟು ಗೆಲ್ಲಲೇಬೇಕು ಆ 6 ಕ್ಷೇತ್ರಗಳಲ್ಲಿ ಅನ್ನುವ ಲೆಕ್ಕಾಚಾರವನ್ನ ಇವರು ಹಾಕಿರುವಂತದ್ದು. ಹುಣಸೂರು, ಕೆಆರ್ ಪೇಟೆ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ಚಿಕ್ಕಬಳ್ಳಾಪುರ, ಈ 5 ಪ್ರಮುಖವಾದಂತ ಕ್ಷೇತ್ರಗಳನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ. ಈ 5 ಪ್ರಮುಖ ಕ್ಷೇತ್ರಗಳನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರಪ್ಪ ಅಂದ್ರೆ, ಅದು ಒಕ್ಕಲಿಗ ಸಮುದಾಯದವರು ಜಾಸ್ತಿ ಸಂಖ್ಯೆಯಲ್ಲಿ ಇರುವಂತ ಮತಕ್ಷೇತ್ರಗಳು. ಸೊ ಹೀಗಾಗಿ ಈಸಿಯಾಗಿ ಗೆದ್ದು ಬಿಡಬಹುದು ಅನ್ನುವ ಲೆಕ್ಕಾಚಾರ ದೇವೇಗೌಡರದ್ದು ಮತ್ತೆ ಕುಮಾರಸ್ವಾಮಿ ಅವರದ್ದು. ಇನ್ನು ಸಾರಾ ಮಹೇಶ್ಗೆ ಹುಣಸೂರು ಉಸ್ತುವಾರಿಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇಡೀ ಚುನಾವಣೆಯ ಖರ್ಚು ವೆಚ್ಚ ಕೂಡ ಸಾರಾ ಮಹೇಶ್ದೇ ಅಂತ ಕೂಡ ಈಗ ಆಲ್ರೆಡಿ ಪ್ಲಾನ್ ರೆಡಿ ಮಾಡಲಾಗಿರುವಂತದ್ದು. ಕೆಆರ್ ಪೇಟೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತ ಪ್ಲಾನ್ ಅನ್ನ ಕೂಡ ಮಾಡಿದ್ದಾರೆ.